ಕಾರ್ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಲು ಯಾತ್ರೆ ಮತಯಾತ್ರೆ ಹಿಂದೆ ಯಾವ ಉದ್ದೇಶವೂ ಇಲ್ಲ ಅಂತ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಈ ರಥಯಾತ್ರೆಯ ಹಿಂದೆ ಯಾವುದೇ ಉದ್ದೇಶ ಇಲ್ಲ ಸಾವರ್ಕರ್ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸೋದಕ್ಕೆ ಈ ಯಾತ್ರೆ ಅಂತ ಹೇಳಿದ್ದಾರೆ ಸಂಸದ ಮೈಸೂರಿನ ಮೂರು ಕಡೆಗಳಲ್ಲಿ ಸಾವರ್ಕರ್ ರಥಯಾತ್ರೆ ಚಾಮರಾಜ ಕ್ಷೇತ್ರ ನರಸಿಂಹರಾಜ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರಗಳಲ್ಲಿ ಈ ರಥಯಾತ್ರೆ ಸಂಚರಿಸುತ್ತೆ ಪ್ರಮುಖ ಸ್ಥಳಗಳಲ್ಲಿ ಸಾವರ್ಕರ್ ಬಗ್ಗೆ ತಿಳಿ ಹೇಳಲಾಗುತ್ತೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಸಾವರ್ಕರ್ ಬಗ್ಗೆ ಜನಕ್ಕೆ ಸರಿಯಾದ ತಿಳುವಳಿಕೆಯನ್ನು ಕೊಡುವ ಹಿನ್ನೆಲೆಯಲ್ಲಿ ಈ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಹಿಂದೆ ಬೇರೆ ಯಾವ ಉದ್ದೇಶಗಳು ಇಲ್ಲ ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮೈಸೂರು ಜಿಲ್ಲೆಯಲ್ಲಿ ರಥಯಾತ್ರೆ ತೆರಳುತ್ತೆ ಇವತ್ತು ವಿಶೇಷವಾಗಿ ಯಡರಪ್ಪ ಸಾಹೇಬರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಬಂದು ಚಾಲನೆನ ಕೊಡ್ತಾರೆ ಅದು ಚಾಮರಾಜ ಕೃಷ್ಣರಾಜ ಹಾಗೂ ನರಸಿಂಹರಾಜ ಈ ಮೂರು ಕ್ಷೇತ್ರಗಳಲ್ಲಿ ಇವತ್ತು ತೆರಳುತ್ತೆ ಕೆಲವು ಪಾಯಿಂಟ್ ಗಳನ್ನು ಗುರುತು ಮಾಡಿದೀವಿ ಅಲ್ಲಿ ಬಂದು ಒಂದು 5-5 ನಿಮಿಷ ಭಾಷಣ ಇರ್ತದೆ ಸಾವರ್ಕರ್ ಬಗ್ಗೆ ತಿಳಿ ಹೇಳಲಾಗುತ್ತೆ ಸಾವರ್ಕರ್ ಬಗ್ಗೆ ಜನಕ್ಕೆ ಸರಿಯಾದ ತಿಳುವಳಿಕೆಯನ್ನು ಕೊಡುವ ಹಿನ್ನೆಲೆಯಲ್ಲಿ ಈ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಹಿಂದೆ ಬೇರೆ ಯಾವ ಉದ್ದೇಶಗಳು ಇಲ್ಲ ಮೈಸೂರು ಜಿಲ್ಲೆಯಲ್ಲಿ ರಥಯಾತ್ರೆ ತೆರಳುತ್ತೆ ಸಂಸದರು ಹೇಳೋದು ಸಾವರ್ಕರ್ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡೋದಕ್ಕೆ ಈ ರಥಯಾತ್ರೆಯೇ ಹೊರತು ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡೋದಕ್ಕೆ ಅಥವಾ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಟಕ್ಕರ್ ಕೊಡೋದಕ್ಕೆ ಈ ರಥಯಾತ್ರೆ ಅಲ್ಲ ಅನ್ನೋದು ಸಾವರ್ಕರ್ ರಥಯಾತ್ರೆ ಮೈಸೂರಿನಲ್ಲಿ ಅದ್ದೂರಿಯಾಗಿದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಇವತ್ತು ಸಾವರ್ಕರ್ ರಥಯಾತ್ರೆ ಕಾರ್ಯಕ್ರಮ ನಡೀತಾರಂತದ್ದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಯಡಿಯೂರಪ್ಪನವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈಗ ಯಡಿಯೂರಪ್ಪನವರನ್ನ ಸ್ವಾಗತ ಮಾಡಿಕೊಳ್ಳಿಕ್ಕೆ ಈಗ ಬಿಜೆಪಿ ನಾಯಕರುಗಳು ಸಂಸದರು ಶಾಸಕರುಗಳು ಭಾಗಿಯಾಗಿರ್ತಕ್ಕಂತ ಸಂಸದ ಪ್ರತಾಪ್ ಸಿಂಹ ಅವರ ಜೊತೆಗಿದ್ದಾರೆ ಮಾತಾಡೋಣ ಇವತ್ತಿನ ರಥಯಾತ್ರೆ ಬಗ್ಗೆ ಮಾತಾಡೋಣ ಮೈಸೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರಿನಿಂದ ನಮ್ಮ ಸರ್ವೋಚ್ಚ ನಾಯಕರಾಗಿರುವಂತ ಯಡಿಯೂರಪ್ಪ ಸಾಹೇಬರು ಸಾವರ್ಕರ್ ರಥಯಾತ್ರೆಗೆ ಚಾಲನೆ ಕೊಡಲಿದ್ದಾರೆ ಅದು ಮೈಸೂರಿನಲ್ಲಿ ಚಾಮರಾಜ ಕೃಷ್ಣರಾಜ ಹಾಗೂ ನರಸಿಂಹರಾಜ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಸಂಚಾರವನ್ನು ಮಾಡುತ್ತೆ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಈ ಒಂದು ರಥಯಾತ್ರೆಯನ್ನು ಕೈಗೊಂಡು ಸಾವರ್ಕರ್ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಜಾಗೃತಿ ಕಾರ್ಯಕ್ರಮ ಇದಾಗಿದೆ ರಥಯಾತ್ರೆ ಮೂಲಕವಾಗಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಶಕ್ತಿ ಪ್ರದರ್ಶನ ಅಲ್ಲ ಅಪನಂಬಿಕೆಯನ್ನು ದೂರ ಮಾಡಿ ಸರಿಯಾದ ತಿಳುವಳಿಕೆಯನ್ನು ಕೊಡುವಂಥದ್ದು ಅದರಲ್ಲೂ ವಿಶೇಷವಾಗಿ ನಮ್ಮ ಯಡಿಯೂರಪ್ಪ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಯಲಹಂಕ ಫ್ಲೈಓವರ್ಗೆ ಸಾವರ್ಕರ್ ಹೆಸರನ್ನು ಇಟ್ಟಿರುವಂತವರು ಹಾಗಾಗಿ ಯಡಿಯೂರಪ್ಪ ಸಾಹೇಬರು ಇವತ್ತು ಬಂದು ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಮಡಿಕೇರಿ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತಾದ್ರೆ ಇವತ್ತು 26ನೇ ತಾರೀಕು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಏನೋ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮಾಡಿದ್ರು ಅದು ಈಗ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಗುರುತರ ಜವಾಬ್ದಾರಿ ಜಿಲ್ಲಾಡಳಿತ ಹಾಗೂ ಆಳುವ ಸರ್ಕಾರವಾಗಿ ಭಾರತೀಯ ಜನತಾ ಪಕ್ಷದಲ್ಲೂ ಇರುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು 24ರಿಂದ 27ನೇ ತಾರೀಕು ನಿಷೇಧಾಜ್ಞೆಯನ್ನು ಜಾರಿಗೆ ತಂದಿದ್ದಾರೆ ಅದು ಅದಕ್ಕೆ ಎಲ್ಲರೂ ಕೂಡ ಗೌರವವನ್ನು ಕೊಡಬೇಕು ಯಾಕಂದ್ರೆ ಕೊಡಗು ಮತ್ತೊಂದು ಸಾರಿ ಅಶಾಂತಿಯ ಕೇಂದ್ರವಾಗಬಾರದು 2015ರಲ್ಲಿ ಟಿಪ್ಪು ಜಯಂತಿಯನ್ನು ಮಾಡುವ ಮುಖಾಂತರವಾಗಿ ಪುಟ್ಟಪ್ಪ ಹತ್ಯೆಗೆ ಕಾರಣರಾಗಿ ಆವಾಗ ಸಿದ್ದರಾಮಯ್ಯನವರು ಕೊಡಗಿನಲ್ಲಿ ಫಸ್ಟ್ ಮೊದಲನೇ ಬಾರಿಗೆ ಶಾಂತಿಯನ್ನು ಕದಡಿದ್ರು ಈಗ ಮತ್ತೊಂದು ಸಾರಿ ಮೊಟ್ಟೆ ಹೊಡೆದ್ರು ನೆಪವನ್ನು ಇಟ್ಕೊಂಡು ಕೊಡಗಿನ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ ಹಾಗಾಗಿ ಮತ್ತೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುವಂತ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ನಿರ್ಧಾರವನ್ನು ಕೈಗೊಂಡಿದೆ ಇದಕ್ಕೆ ಎಲ್ಲರೂ ಗೌರವ ಕೊಡಬೇಕು ಅಂತ ನಾನು ಸರ್ ನಿಮ್ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋದಾದ್ರೆ ಅವರು ನಾನು ದೇವಸ್ಥಾನ ಹೋಗೋದು ವಿಚಾರ ಏನಿದೆ ನನ್ನ ಆಹಾರ ನನ್ನ ಇಷ್ಟ ಅಂತೇಳಿ ಈಗಲೂ ಕೂಡ ಅವರ ವಾದವನ್ನು ಮುಂಡಿಸ್ತಾ ಇದ್ದಾರೆ ನೀವು ಕೋಳಿ ಆರ ತಿನ್ನಿ ಕುರಿ ಆರ ತಿನ್ನಿ ಹಂದಿ ಆರ ತಿನ್ನಿ ಏನಾರು ತಿನ್ನಿ ನಿಮ್ಮ ಮನೆಯೊಳಗೆ ತಿನ್ಕೊಳ್ಳಿ ಆದ್ರೆ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದಲ್ಲಿ ಸಮಸ್ತ ಹಿಂದೂ ಬಾಂಧವರು ಅಲ್ಲಿ ತಮ್ಮ ನಂಬಿಕೆಯ ಇಡುಗಂಟು ಇಟ್ಟಿರ್ತಾರೆ ಅಲ್ಲೊಂದು ಶಿಷ್ಟಾಚಾರ ಇರುತ್ತೆ
ಮನೆಯಲ್ಲಿ ತಮಗೆ ಬೇಕಾದಾಗ ವರ್ತಿಸಬಹುದು. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅದಕ್ಕೊಂದು ಶಿಷ್ಟಾಚಾರ ಕಟ್ಟುಪಾಡುಗಳಿದೆ, ಅದರ ಪ್ರಕಾರವಾಗಿ ನಡೆಕೊಳ್ಳಬೇಕು. ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಮಡಿ ಮಲ್ಲಿಗೆ ಅಂತಲೇ ಹೋಗುವಂಥದ್ದು, ಅದನ್ನು ಅರ್ಥ ಮಾಡ್ಕೊಂಡು ಅವ್ರ ಮನೆ ಒಳಗಡೆ ಏನ್ ಬೇಕಾದ್ರೂ ತಿನ್ಬಹುದು, ಯಾಕೆ ಬೇಕಾದ್ರೂ ಇರ್ಬೋದು. ಅದಕ್ಕೆ ನಮ್ಮ ಯಾವ ತಕರಾರು ಇಲ್ಲ. ಸರ್, ಅಂದ್ರೆ ಸಿದ್ದರಾಮಯ್ಯನವರು ಹಿಂದೂಗಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಿಲ್ವ? ಅಂದ್ರೆ ಅವರು ಕೇವಲ ಅವ್ರ ಮಂಡವಾದವನ್ನು ಹೋಗ್ತಿದಾರ ಅಂತ. ಈಗ ಅವರು ಮುಖ್ಯಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ವೀರಶೈವ ಬೇರೆ ಲಿಂಗಾಯತ ಬೇರೆ ಪ್ರತ್ಯೇಕ ಧರ್ಮವನ್ನು ಕೊಡ್ತೀನಿ ಅದು ಇದು ಅಂತ ಹೇಳಿ ವೀರ ಬಸವ ಅನುಯಾಯಿಗಳನ್ನ ಒಡೆಯತ್ ನೋಡಿ. ಮೊನ್ನೆ ಕೊಡ್ಲಿಪೇಟೆಗೆ ಬಂದು ಬಸವ ಅನುಯಾಯಿಗಳ ಶ್ರದ್ಧಾ ಕೇಂದ್ರವಾಗಿರುವಂತಹ ಬಸವೇಶ್ವರ ದೇವಸ್ಥಾನಕ್ಕೆ ಮಾಂಸ ತಿನ್ಕೊಂಡು ಹೋಗಿ ನನ್ನ ಇಷ್ಟ ತಿನ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅವತ್ತು ಬಸವ ಅನುಯಾಯಿಗಳನ್ನ ಒಡೆಯಕ್ ನೋಡ್ರಿ, ಇವತ್ತು ಬಸವ ಅನುಯಾಯಿಗಳ ನಂಬಿಕೆಗೆ ಪೆಟ್ಟು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಸಹಜವಾಗಿ ಇವರು ಒಂದು ರೀತಿ ಹಿಂದೂಗಳ ವಿರೋಧಿ ಅಂತ ಅನಿಸುತ್ತೆ. ಅಲ್ಲ, ಈ ಆಹಾರ ಈ ಆಹಾರ ಪದ್ಧತಿ ಬಗ್ಗೆ ಮಾತನಾಡುವಂತವರು ಈಗ ಮುಸಲ್ಮಾನರ ಆಹಾರ ಪದ್ಧತಿ ಆಗಲಿ ಅಥವಾ ಆಚರಣೆಗಳ ಬಗ್ಗೆ ಅಲ್ಲಿ ಸಿದ್ದರಾಮಯ್ಯ ತುಟಿನೇ ಬಿಟ್ಟಿಲ್ಲ. ನಾನು ಅದನ್ನ ನಿನ್ನೆ ಕೂಡ ಹೇಳಿದ್ದೀನಿ, ಮುಸಲ್ಮಾನರಿಗೆ ನಿಮಗೆ ಹಂದಿ ಬಗ್ಗೆ ಯಾಕಪ್ಪ ತುಚ್ಛ ಭಾವನೆ, ಅದು ಆಹಾರ ಪದ್ಧತಿ ಅಂತ ಅವ್ರಿಗೆ ಹೇಳಕ್ ಅವ್ರಿಗೆ ಇಲ್ಲಿ ಆಗಲ್ಲ ನಡೆದಿತ್ತು ಅವರಿಗೆ. ಅದೇ ರೀತಿನಲ್ಲಿ ನಿಮ್ಗೇನು ದನನೇ ತಿನ್ಬೇಕು ಅಂತ ಹೇಳ್ಬಿಟ್ಟು ನಿಮ್ ಧರ್ಮದಲ್ಲಿ ಏನೋ ಹೇಳಿದಾರ ಅಂತ ಕೇಳೋದಕ್ಕೂ ಅವ್ರ ಕೈಲಿ ಆಗಲ್ಲ. ಆ ವಿಷಯ ಎಲ್ಲ ಬಂದಾಗ ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಹಿಂದೂಗಳ ವಿಚಾರ ಬಂದಾಗ ಏನೋ ಮೂಢನಂಬಿಕೆ ಅಂತೆ. ಆಯ್ತಪ್ಪ, ಮೊನ್ನೆ ಸಿದ್ದರಾಮನ ಉಂಡಿನಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಏನ್ ಮಾಡಿದ್ರಲ್ಲ, ಅವತ್ತಾಗ ಸಿಹಿ ಊಟ ಹಾಕಿದ್ರು, ಸಿಹಿ ಊಟ ಹಾಕಿ ಪಂಚ ಕಟ್ಟಿ ಕುಣಿದ್ರು, ಅವತ್ತು ಬಾಡೂಟ ಕೊಟ್ಟು ಕೈ ಕ್ವಾಟರ್ ಕೊಟ್ಟು ಕುಣಿ ಬಂದಿತ್ತಲ್ವ, ಅದಾಕೆ ಪಡ್ಲಿಲ್ಲ. ಆ ಊರಿನಲ್ಲಿ ಇದು ಮಾಡಕ್ ಬಂದಿದ್ರು ಸಿದ್ದರಾಮಯ್ಯನವ್ರಿಗೆ ಅವತ್ತೆ ಆ ಊರಿನಲ್ಲೇ ಬಹಿಷ್ಕಾರ ಹಾಕಿದ್ರು. ಯಾವ್ದೋ ಒಂದು ಊರು ಒಂದೊಂದು ದೇವಸ್ಥಾನ ಅಲ್ಲಿ ಕಟ್ಟುಪಾಡುಗಳು ಅಲ್ಲಿಂದ ರೀತಿ ರಿವಾಜುಗಳು ಏನಿದೆ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಬಹುದು. ಮೀನ್ ತಿನ್ಕೊಂಡು ಅವರು ಎಲ್ಲ ಗೆಸ್ಟ್ ಹೌಸ್ ಅಲ್ಲಿ ಇರ್ಲಿ ಅಥವಾ ಎಲ್ಲ ಹೋಗ್ಲಿ ಪ್ರಯಾಣ ಮಾಡ್ಲಿ, ಅಂದ್ರೆ ಧರ್ಮಸ್ಥಳಕ್ಕೆ ಹೋಗುವಂತದ್ದಲ್ಲ. ಹಾಗೆ ಮಾಂಸ ತಿನ್ಕೊಂಡು ಹೋಗಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವಂತದ್ದಲ್ಲ, ಕೋಳಿ ತಿನ್ಕೊಂಡು ಹೋಗಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂತದ್ದನ್ನ ಈ ಸಮಾಜ ಒಪ್ಪುದಿಲ್ಲ. ಸೊ ಇದಿಷ್ಟು ಸಂಸದ ಪ್ರತಾಪ್ ಸಿಂಹ ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ನಡವಳಿಕೆಗಳು ಸರಿಯಾಗಿಲ್ಲ, ಅವುಗಳನ್ನ ತಿಳ್ಕೊಳ್ಬೇಕು ಅನ್ನೋ ಒಂದು ದಾಟಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ಪ್ರತಾಪ್ ಸಿಂಹ ಅವರು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧುವೇನ್ ತಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.